ಚಿಕ್ಕಬಳ್ಳಾಪುರ ತಾಲೂಕಿನ ಚಿಕ್ಕ ಕಾಡಿಗಾನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಕಾಳಮ್ಮದೇವಿ ದೇವಾಲಯದ ಗೋಪುರ ಮತ್ತು ಕುಂಭಾಭಿಷೇಕ ಹಾಗೂ ಧ್ವಜ ಸಂಪ್ರೋಕ್ಷಣ ಕಾರ್ಯಕ್ರಮವನ್ನು ಊರಿನ ಗ್ರಾಮಸ್ಥರು ಹಿರಿಯರು ಮುಖಂಡರ ಸಮ್ಮುಖದಲ್ಲಿ ನೆರವೇರಿಸಿದರು. ಸುಮಾರು 200 ವರ್ಷಗಳ ಇತಿಹಾಸವಿರುವ ದೇವಾಲಯ ಇದಾಗಿದ್ದು, ದೇವಾಲಯದಲ್ಲಿ ಪ್ರತಿಷ್ಠಾಪಿಸಿರುವ ಶ್ರೀ ಕಾಳಮ್ಮದೇವಿ ಈ ಹಿಂದೆ ಚಿಕ್ಕ ಗುಡಿಯಲ್ಲಿ ನೆಲೆಸಿತ್ತು. ಗ್ರಾಮದಲ್ಲಿ ದೇವಾಲಯವನ್ನು ಅಭಿವೃದ್ಧಿಪಡಿಸಿ ಶ್ರೀ ಕಾಳಮ್ಮದೇವಿಯ ಶಿಲಾವಿಗ್ರಹದ ಪ್ರತಿಷ್ಠಾಪನೆ, ವಿಮಾನ ಗೋಪುರ ನಿರ್ಮಾಣ, ಕುಂಭಾಭಿಷೇಕ ಹಾಗೂ ಧ್ವಜಸ್ತಂಭದ ಸಂಪ್ರೋಕ್ಷಣಾ ಕಾರ್ಯಕ್ರಮಗಳನ್ನು ನೆರವೇರಿಸಿದ್ದು, ಈ ದೇವಾಲಯಕ್ಕೆ ಬಂದು ಅವರ ಇಷ್ಟಾರ್ಥಗಳನ್ನು ಬೇಡಿಕೊಂಡರೆ ಅವರ ಇಷ್ಟಾರ್ಥಗಳೆಲ್ಲ ಈಡೇರುವ ಪ್ರತೀತಿ ಇದ್ದು, ದಿನೇ ದಿನೇ ದೇವಾಲಯಕ್ಕೆ ಬರುವವರ ಸಂಖ್ಯೆಯು ಹೆಚ್ಚಾಗುತ್ತಿದೆ. ಅಭಿವೃದ್ಧಿ ಕಾರ್ಯಗಳು ಸಹ ಹೆಚ್ಚುತ್ತಿರುವುದು ಇಲ್ಲಿನ ವಿಶೇಷ. ದೇವಾಲಯ ನಿರ್ಮಾಣಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ರವರು ಸಹಕಾರ ನೀಡಿದ್ದು, ಊರಿನ ಗ್ರಾಮಸ್ಥರು ಅಭಿನಂದನೆ ಸಲ್ಲಿಸಿದ್ದಾರೆ. ಹೊನ್ನಾಳಿಯಲ್ಲಿ ಶ್ರೀ ಕಾಳಮ್ಮ ದೇವಿಯ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಊರಿನ ಎಲ್ಲ ಹಿರಿಯರು ಮುಖಂಡರು ಎಲ್ಲರೂ ಸೇರಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಚಿಕ್ಕಾಡಿಗನಹಳ್ಳಿಯಲ್ಲಿ ಮಾಡ್ತಾ ಇದ್ದೀವಿ. ಈ ದೇವಾಲಯ ಸುಮಾರು ಒಂದು 8 ವರ್ಷಗಳ ಒಂದು ಇದಿತ್ತು, ಅದು ನಿಂತೋಗಿತ್ತು. ಎಲ್ಲ ಊರಿನ ಮುಖಂಡರು ಗ್ರಾಮಸ್ಥರು ಮತ್ತು ದಾನಿಗಳ ಒಂದು ಮುಖಾಂತರ ಎಲ್ಲ ಈ ದಿನ ಪ್ರತಿಷ್ಠಾಪನ ಒಂದು ಇದನ್ನ ಏರ್ಪಡಿಸಿದ್ದಾರೆ. ಈ ಅಮ್ಮನವರ ದೇವಾಲಯಕ್ಕೆ ಬಂದಂತ ಎಲ್ಲ ಭಕ್ತಾದಿಗಳಿಗೂ ಇಲ್ಲಿ ಬಂದು ಅವರ ಇಷ್ಟಾರ್ಥ ಒಂದು ಏನಿದೆ ಅಂತ ಒಂದು ಇಲ್ಲಿ ಬೇಡಿಕೆ ಮಾಡಿಕೊಂಡಾಗ ಎಲ್ಲ ಸಹ ಇಷ್ಟಾರ್ಥಗಳು ನೆರವೇರಿಸಿಕೊಡ್ತವೆ ಅಂತ ಜನಗಳ ಒಂದು ಪ್ರತೀತಿ ಇದೆ. ಆದ್ದರಿಂದ ಅಮ್ಮನವರ ದೇವಾಲಯಕ್ಕೆ ಸಾಕಷ್ಟು ಜನ ದಿನೇ ದಿನೇ ಭಕ್ತಾದಿಗಳು ಹೆಚ್ಚಾಗಿ ಇಲ್ಲಿನ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಹೆಚ್ಚಾಗ್ತಾ ಇದೆ ಅಂತ ನಮ್ಮ ಅನಿಸಿಕೆಗಳು ಬರ್ತಾ ಇದೆ. ಇದಕ್ಕೆ ಈ ದೇವಾಲಯಕ್ಕೆ ನಮ್ಮ ರಾಜ್ಯದ ಶಿಕ್ಷಣ, ವೈದ್ಯಕೀಯ ಶಿಕ್ಷಣ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಒಂದು ರೀತಿಯಲ್ಲಿ ನಮಗೆ ಸಹಾಯ ಮಾಡಿ ಈ ದೇವಾಲಯಕ್ಕೆ ಸ್ಪಂದಿಸಿದ್ದಾರೆ. ಅವರು ಸಹ ಇನ್ನು ಮಹಾಗಣಪತಿ ಗಂಗೆ ಪೂಜೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗಿದ್ದು, ವಾಸ್ತು ಪೂಜೆ, ವಾಸ್ತು ಹೋಮ, ಮಾನವ ಪ್ರಮಾಣ ಹೋಮ ಸೇರಿದಂತೆ ಪ್ರಾತಃಕಾಲದಲ್ಲಿ ದೇವಿಗೆ ಪ್ರಾಣ ಪ್ರತಿಷ್ಠಾಪನೆ, ಮಹಾಕುಂಭಾಭಿಷೇಕ ಸೇರಿದಂತೆ ಮಹಾಮಂಗಳಾರತಿ ಕಾರ್ಯಕ್ರಮಗಳನ್ನು ನೆರವೇರಿಸಿದರು. ದೇವರಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಿದ್ದು, ಊರಿನ ಗ್ರಾಮಸ್ಥರು ಸೇರಿದಂತೆ ಗಣ್ಯರು ದೇವರ ಕೃಪೆಗೆ ಪಾತ್ರರಾಗಿ ಆಶೀರ್ವಾದ ಪಡೆದುಕೊಂಡರು. ನಂತರ ತೀರ್ಥ ಪ್ರಸಾದವನ್ನು ಸಹ ವಿನಿಯೋಗಿಸಿದರು. ಶ್ರೀ ಕಾಳಮ್ಮ ದೇವಿ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮ ಚಿಕ್ಕ ಕಾಡಿಗೇನಹಳ್ಳಿ ಗ್ರಾಮದಲ್ಲಿ ಶ್ರೀ ದೇವಿ ಅನಾದಿ ಕಾಲದಿಂದ ನೆಲೆದಿರತಕ್ಕಂತಹ ಶ್ರೀ ಕಾಳಮ್ಮ ದೇವಿಯನ್ನು ಈ ದಿನ ವಿಜೃಂಭಣೆಯಿಂದ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯ ದ್ವಿದಿನ ಸಂಕಲ್ಪ ಪ್ರಕಾರವಾಗಿ ದ್ವಿದಿನ ಅನುಗ್ರಹದಿಂದ ಕಾಳಮ್ಮ ದೇವಿ ಅನುಗ್ರಹದಿಂದ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅಂದುಕೊಂಡಿದ್ದೇವೆ. ನಿನ್ನೆಯಿಂದ ಮಹಾಗಣಪತಿ ಗಂಗೆ ಪೂಜೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗಿದ್ದು, ವಾಸ್ತು ಪೂಜೆ, ವಾಸ್ತು ಹೋಮ, ಮಾನವನ್ಮಾನ ಪ್ರಮಾಣ ಹೋಮ, ತದನಂತರ ದೇವಿಗೆ ಬಗೆಯ ಸ್ಥಾಪನೆದೊಂದಿಗೆ ದೇವಿಗೆ ಪ್ರಾತಃ ಕಾಲದಲ್ಲಿ 4 ಗಂಟೆಗೆ ಪ್ರಾಣ ಪ್ರತಿಷ್ಠಾಪನೆ, ಅಷ್ಟಮಂದಿರ ಪ್ರತಿಷ್ಠಾಪನೆಯೊಂದಿಗೆ ಮಹಾಕುಂಭಾಭಿಷೇಕ, ಈಗ 12 ಗಂಟೆಗೆ ಸರಿಯಾಗಿ ಮಹಾಮಂಗಳಾರತಿ, ದೇವಿಗೆ ವಿಜೃಂಭಣೆಯಿಂದ ಅಲಂಕಾರ ಸೇವೆ ಆಗಿದೆ. ಈಗ ಭಗವದ್ಭಕ್ತ ಮಹಾಶರು ಎಲ್ಲರೂ ಸಹ ಸಕಾಲಕ್ಕೆ ಮಹಾಮಂಗಳತೆಗೆ ಆಗಮಿಸಿ ಎಲ್ಲರೂ ಸಹ ದೇವಿ ಅನುಗ್ರಹಕ್ಕೆ ಪಾತ್ರರಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ.